पुरुषाय विद्महे महादेवाय धीमहि तन्नो रुद्रः प्रचोदयात् ಮನಗಳ ಬೆಳಗಿದೆಯಲ್ಲ ಈಶ್ವರ ಅಲ್ಲ ನೀನೇ ಅಲ್ಲ ನಿನ್ನ ಪದಗಳೇ ತತ್ವದ ಮೂಲ ತೆರೆದು ನೀನು ಅರಿವಿನ ಬಾಗಿಲೆಯಲ್ಲ ಮನಗಳ ಬೆಳಗಿದೆಯಲ್ಲ ಜಲ ಇರೋ ಜಾಗ ಬಿಟ್ಟು ಬೇರೆ ಎಲ್ಲೆಲ್ಲೋ ಬಾವಿ ತೋಡ್ಸಿದ್ರೆ ನೀರ್ ಎಲ್ಲಿ ಬರುತ್ತೆ ಸೂರಪ್ಪನವ್ರೆ ಹಾಗಾದ್ರೆ ತಾವು ದೊಡ್ಡ ಮನಸ್ಸು ಮಾಡಿ ಜಲ ಇರೋ ಜಾಗ ತೋರಿಸಿದ್ರೆ ಅಲ್ಲೇ ಬಾವಿ ತೋಡಿಸ್ತೀನಿ ಸಾಯುವರೆಗೂ ನಿಮ್ಮ ಉಪಕಾರ ಸ್ಮರಿಸ್ಕೋತಾ ಇರ್ತೀನಿ ಎಲ್ಲ ಆ ತಾಯಿ ಶಾಕಂಬರಿ ಇಚ್ಛೆ ಆಯ್ತು ತಮ್ಮ ಆಸೆನ ನಾನ್ಯಾಕೆ ನಿರಾಸೆ ಮಾಡ್ಲಿ ಸ್ವಲ್ಪ ಇರಿ ಬಂದೆ ನಡೀರಿ ಹೋಗೋಣ ಗಂಗಾ ಭವಾನಿ ತುಂಬಿದಾಳೆ ಇಲ್ಲಿ ಬಾವಿ ತೋರಿಸಿದ್ರೆ ಖಂಡಿತ ಜಲ ಉಕ್ಕಿ ಬರುತ್ತೆ ಇಲ್ಲಿ ಬಾವಿ ತಕ್ಷಣ ನೀರು ಉಕ್ಕಿ ಬರ್ತೇವ್ರೆ ಬಟ್ರ ಇಲ್ಲಿ ನೀರು ಬರ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ತೆಂಗಿನಕಾಯಿ ಶಾಸ್ತ್ರ ಸುಳ್ಳು ಹೇಳುದಿಲ್ಲ ಇದ್ರ ಪ್ರಕಾರ ನೀರು ಅಲ್ಲಿ ಬರ್ತದ್ರಿ ಅಲ್ಲಿ ನೀರಿದ್ದಿದ್ರೆ ನನ್ನ ತಾಯಿ ಶಾಕಂಬರಿ ನನಗೆ ಹೇಳ್ತಾ ಇದ್ಲು ಅಂದ್ರೆ ನಮ್ಮ ತೆಂಗಿನಕಾಯಿ ಶಾಸ್ತ್ರ ಸುಳ್ಳು ಹೇಳದಂತ್ರಿ ನೀವು ಖಂಡಿತ ಸುಳ್ಳು ಅದ್ ಹೆಂಗ್ರಿ ನೀವು ತೋರಿಸಿದ ಜಾಗದಲ್ಲಿ ದೊಡ್ಡ ಬಂಡೆ ಇದೆ ಜೋಯಿಸ್ರೆ ನಿಮ್ಮ ಶಾಸ್ತ್ರ ಸರಿಯೋ ತಪ್ಪೋ ನಮಗೆ ಬೇಕಾಗಿಲ್ಲ ಗೋವಿಂದ ಭಟ್ರು ತೋರಿಸಿದ ಜಾಗದಲ್ಲೇ ನಾ ಬಾಯಿ ತೋರಿಸೋದು ಜೋಯಿಸ್ರೆ ಶಾಸ್ತ್ರನ ಶಾಸ್ತ್ರದ ತರ ಬಳಸ್ಬೇಕೆ ಹೊರತು ಕೈ ಚಳಕದಿಂದ ದುರುಪಯೋಗ ಪಡಿಸ್ಕೋಬಾರದು ಏನು ಕೈ ಚಳಕವೇ ನನ್ನನ್ನು ಅವಮಾನ ಮಾಡ್ತೀರಾ ಈ ತೆಂಗಿನಕಾಯಿನ ಹೀಗೆ ಅಂಗೈಯಲ್ಲಿ ಹಿಡ್ಕೊಂಡು ನಡೀತಾ ಹೋದ್ರೆ ಎಲ್ಲಿ ನೀರಿರುತ್ತೋ ಅಲ್ಲಿ ಹೀಗೇ ನಿಲ್ಲುತ್ತೆ ಇಲ್ಲದ್ರೆ ಹೀಗೇ ಮಲಗಿರುತ್ತೆ ಇದನ್ನೇ ಕೈ ಚಳಕ ಅನ್ನೋದು ಕೈ ಚಳಕದಿಂದ ತೆಂಗಿನಕಾಯಿ ನಿಲ್ಲೋ ಹಾಗೆ ಮಾಡ್ಬೋದು ನೋಡಿ ಜೋಯಿಸ್ರೆ ನಿಮ್ಮಂಥವರಿಂದ ನಿಜವಾಗ್ಲೂ ಶಾಸ್ತ್ರ ಗೊತ್ತಿರೋರ್ಗೂ ಕೆಟ್ಟ ಹೆಸರು ಬರುತ್ತೆ ದಯವಿಟ್ಟು ನೀವು ಜನರಿಗೆ ಈ ತರ ಮೋಸ ಮಾಡಬೇಡಿ ನಾ ಮೋಸ ಮಾಡ್ತೇನೆ ಹಂಗಾರ ನೀವು ತೆಂಗಿನಕಾಯಿ ನಿಲ್ಲಿಸಿ ನೋಡೋಣ ಈಗ ಇದಕ್ಕೆ ಏನಂತೀರಿ ಜೋಯಿಸ್ರೆ
ನಾವು ಹಳ್ಳಿಗರು ಮುಕ್ತ ಜನರು ಈ ತರ ಮೋಸ ಮಾಡೋದು ನಿಮಗೆ ನ್ಯಾಯನ ಇದನ್ನ ಆ ದೇವರು ಮೆಚ್ಚತಾನ ಈಗ ಈ ಗೋವಿಂದ ಬಿಟ್ರು ಮಾಡೋದು ಮೋಸ ಆಲ್ಲ ಅಂತ ನಾನು ಕಣ್ಣು ಬಿಚ್ಚಿಕೊಂಡು ಜ್ಞಾನ ಮಾಡ್ಕೊಂಡು ಕುಂತು ಯಾವ ಜಗ ತೋರಿಸಿದ್ರು ಆ ಜಗದಾಗ ನೀರು ಬರುತ್ತೆ ಅಂತ ಹೇಳಿದ್ರೆ ನೀವು ನಂಬ್ತಿರಲ್ಲ ಅವರು ನಿಮ್ಮ ಹಾಗೆ ಮೋಸ ಮಾಡೋ ವ್ಯಕ್ತಿಗಳಲ್ಲ ಅವರು ಹೇಳೋದು ಎಂದಿಗೂ ಸುಳ್ಳಾಗೋದಿಲ್ಲ ಕರೇನೋ ಸುಳ್ಳು ಈ ಗೊತ್ತಾಗೋದಿಲ್ಲ ಮುಂಚೆ ಬಾವಿ ತೋರಿಸಿ ಆಮೇಲೆ ಎಲ್ಲ ಗೊತ್ತಾಗ್ತದೆ ಜೋಯಿಸ್ರೆ ಯಾಕೆ ವ್ಯರ್ಥವಾಗಿ ನನ್ನ ಮೇಲೆ ದ್ವೇಷ ಸಾಧಿಸ್ತಾ ಇದ್ದೀರಾ ಇಲ್ಲಿ ಖಂಡಿತ ನೀರಿದೆ ಇದು ಆ ತಾಯಿ ವಾಕ್ಯ ನನ್ನ ಮಾತು ಸುಳ್ಳಾದ್ರೂ ಆ ತಾಯಿ ಮಾತು ಎಂದಿಗೂ ಸುಳ್ಳಾಗೋದಿಲ್ಲ ಆ ತಾಯಿ ನುಡಿಸಿದಾಗೆ ನಾನು ನುಡಿದಿದ್ದೇನೆ ಅಷ್ಟೇ ಒಂದ್ ವೇಳೆ ನೀರು ಬರಲಿಲ್ಲ ಅಂದ್ರೆ ಒಂದ್ ವೇಳೆ ಅನ್ನೋ ಮಾತೇ ಇಲ್ಲ ಆ ತಾಯಿ ಶಾಕಂಬರಿ ಮಾತು ಎಂದಿಗೂ ಸುಳ್ಳಾಗದು ಇವತ್ತು ಬಾವಿ ತೋರಿಸಿದ್ಮೇಲೆ ನಿಮ್ಗೆ ಗೊತ್ತಾಗತ್ತಲ್ಲ ಇವತ್ತು ಷಷ್ಠಿ ರೀ ಅದೊಂದು ಬಾವಿ ತೋರಿಸ್ತೀರಿ ಷಷ್ಠಿ ಅಂದ್ರೆ ಪಾರ್ವತಿ ಅಂತ ಅರ್ಥ ಇದೆ ಆ ಪಾರ್ವತಿ ದೇವಿಯೇ ಶಾಕಂಬರಿ ಸೂರಪ್ಪನವ್ರೆ ನಾನೀಗ ಭೂ ಸೂಕ್ತ ಹೇಳ್ತೀನಿ ಆನಂತರ ನೀವು ಬಾವಿ ತೋರಿಸಿ ಹಾಗೆ ಆಗಲಿ ಮಹೀಧರಣಿ ಮಹೋವ್ಯಧಿಷ್ಠಾ ಶೃಂಗೇ ಶೃಂಗೇ ಯಜ್ಞೇ ಯಜ್ಞೇ ವಿಭೀಷಿಣಿ ಇಂದ್ರಪತ್ನಿ ವ್ಯಾಪಿನಿ ಸುರಸರಿದಿಹ ವಾಯುಮತಿ ಜಲಶಯನಿ ಶ್ರಿಯಂ ಧಾರಾಜ ಸತ್ಯಂ ಧೋಪರಿ ಮೇದಿನಿ ಸತ್ಯಂ ಧೋಪರಿ ಮೇದಿನಿ ಸೂರಪ್ಪನವ್ರೆ ಈ ಜಾಗದಲ್ಲಿ ಬಾವಿ ತೋಡ್ಸಿ ಖಂಡಿತ ಜಲ ಉಕ್ಕಿ ಬರುತ್ತೆ ಬನ್ರಿಪ್ಪ ಬಾವಿ ತೋಡ್ರಿ ಗೋವಿಂದ ಭಟ್ರೆ ಇಷ್ಟು ಆಳ ತೋಡಿದ್ರು ನೀರು ಬರ್ಲಿಲ್ವಲ್ಲ ಈ ಗೋವಿಂದ ಭಟ್ರು ಅಂತವ್ರು ಇಂತವ್ರು ಅಂತ ಹೇಳ್ತಿದ್ರಲ್ಲ ಎಲ್ಲಿ ಎಲ್ಲದ ನೀರು ಏನಾಯ್ತು ನಿಮಗೆ ಗೋವಿಂದ ಭಟ್ರು ಜಾರ ಜೋಯಿಸ್ರೆ ಸುಮ್ನೆ ಬಾಯಿಗೆ ಬಂದದ್ದೆಲ್ಲ ಮಾತಾಡ್ಬೇಡ್ರಿ ಅಲ್ಲ ಸೂರತ್ನವ್ರಿ ನಾ ತೋರಿಸಿದ ಜಗದೊಳಗೆ ಕಲ್ಲು ಬಂಡದ ಅಂತ ಹೇಳಿದ್ರು ಈ ಭಟ್ರು ಅಲ್ಲೇ ಕಲ್ಲು ಬಂಡಿ ಜರ್ಕೊಂಡು ಇಲ್ಲಿ ಬಂದ್ಬಿಡ್ತಾ ಅದು ನಮ್ ಕರ್ಮ ಅದಕ್ಕೆ ನಮ್ಮ ಗೋವಿಂದ ಭಟ್ರು ಯಾಕೆ ನಿಂದಿಸ್ತೀರಾ ನನ್ನ ಶಾಸ್ತ್ರ ತಪ್ಪು ಅಂದ್ರಲ್ಲ ಈಗ ಇವ್ರ ಶಾಸ್ತ್ರ ಏನಾಯ್ತು ನಾ ಮೋಸ ಮಾಡ್ಬಿಟ್ಟೇನಿ ಅಂತ ಅಂದ್ರಿ ಈಗ ಇವ್ರು ಮಾಡಿದ್ದೇನು ಈ ಭಾಗ್ಯಕ್ಕೆ ಅವ್ರನ್ನ ಕಳಿಸ್ತಿಂದ ಕರ್ಕೊಂಡ್ರೆ ಸೂರತ್ನವ್ರೆ ನಿಮ್ಮ ಜಮೀನ್ಯಾಗ ನೀರೇ ಇಲ್ಲ ಇದೆ ಖಂಡಿತ ನೀರಿದೆ ಎಲ್ಲಿದೆ ಇನ್ನೊಂದು ಜಗ ತೋರಿಸಿ ಅಗಿ ಅಂತೀರಾ ಇಲ್ಲ ಈ ಬಾವಿಯಲ್ಲೇ ನೀರಿದೆ ಹಂಗಂತ ಇನ್ನೂ ಆಳ ತೆಗಿಸ್ತೀರೇನು ಇಲ್ಲ ಇಲ್ಲೇ ನೀರಿದೆ ನನಗೆ ಕಾಣಿಸ್ತಾ ಇದೆ ಹೌದೌದು ನಿಮಗೆ ಮಾತ್ರ ಕಾಣಿಸ್ತದೆ ನಾವು ಪಾಪಿಗಳು ನಮ್ಗೆ ಕಾಣಿಸೋದಿಲ್ಲ ಅಲ್ವಾ ನಿಮಗೂ ಕಾಣಿಸೋ ಹಾಗೆ ಮಾಡ್ತೀನಿ ನೋಡಿ ಸೂರಪ್ಪನವ್ರೆ ನೀವು ನಿಮ್ಮ ಶ್ರೀಮತಿ ಇಬ್ರು ಈ ಬಾವಿಯಲ್ಲಿ ಕೂತ್ಕೊಂಡು ಓಂ ಶ್ರೀ ಗಂಗಾ ಭವಾನಿಯೇ ನಮಃ ಅಂತ 101 ಬಾರಿ ಈ ಮಂತ್ರನ ಜಪಿಸಿ ನಂತರ ನಿಮ್ಮ ಬಲಗೈಗೆ ಸಿಗೋ ಕಲ್ಲನ್ನ ತೆಗಿರಿ ಗಂಗೆ ಉಕ್ಕಿ ಬರ್ತಾಳೆ ನನ್ನನ್ನ ನಂಬಿ ಗೋವಿಂದ ಭಟ್ರೆ ತಾವು ಹೇಳಿದ್ರೆ ಬಾವಿ ಏನು ತಾವು ಹೇಳಿದ್ರೆ ಬೆಂಕಿ ಕುಣಿದನ್ನು ಇಳಿದಕ್ಕೆ ನಾವು ಸಿದ್ಧರಾಗಿದ್ದೀವಿ ನೋಡ್ರಪ್ಪ ನಾವು ಬಾವಿಯೊಳಗೆ ಇಳಿತೀವಿ
ಒಂದ್ ವೇಳೆ ನಮ್ಮ ಅದೃಷ್ಟ ಚೆನ್ನಾಗಿಲ್ಲದೆ ನೀರು ಬಾರದೆ ಹೋದ್ರೆ ನಮ್ಮಿಬ್ಬರನ್ನು ಸೇರಿಸಿ ಬಾಯಿ ತುಂಬ ಮಣ್ಣು ಹಾಕಿ ಮುಚ್ಚಿಬಿಡಿ. ಆದ್ರೆ ನಮ್ಮ ಗೋವಿಂದ ಭಟ್ರ ಮಾತ್ರ ಏನೂ ಮಾಡಬೇಡಿ. ಯಾಕಂದ್ರೆ ಸತಿಪತಿಗಳಿಬ್ಬರು ಒಟ್ಟಾಗಿ ಸೇರಿ ಶಿವೈಕ್ಯರಾಗುವ ಮಹಾಭಾಗ್ಯವನ್ನ ದಯಪಾಲಿಸಿದ್ದಾರೆ ಅಂತ ನಾವು ತೃಪ್ತಿಯಿಂದ ಕಣ್ಮುಚ್ತೀವಿ. ನೋಡಿ ಸೂರಪ್ಪನವ್ರೆ, ನಾನ್ ನಂಬಿದ ಶಾಕಂಬರಿ ಎಂದಿಗೂ ಇಂಥ ಅಶುಭ ಕಾರ್ಯ ಆಗೋಕೆ ಬಿಡಲ್ಲ. ನೀವು ಧೈರ್ಯವಾಗಿ ಈ ಬಾವಿಯೊಳಗೆ ಇಳಿರಿ. ಆಪೋವಾಯಿದಗಂ ಸರ್ವಂ ವಿಶ್ವಾಭೂತಾನ್ಯಾಪಃ ಪ್ರಾಣಾವ ಆಪಃ ಪಶವ ಆಪಃ ಅನ್ನಮಾಪಃ ಅಮೃತಮಾಪಃ ಸಮ್ರಾಡಾಪಃ ವಿರಾಡಾಪಃ ಸ್ವರಾಡಾಪಃ ಛಂದಾಕ್ಷ್ಯಾಪೋ ಜ್ಯೋತಿಕ್ಷ್ಯಾಪೋ ಯಜುಕ್ಷ್ಯಾಪಃ ಸತ್ಯಮಾಪಃ ಸರ್ವಾದೇವತಾ ಆಪೋ ಭೂರ್ಭುವಸ್ಸುವರಾಪವೋ. ಓಂ ಶ್ರೀ ಗಂಗಾ ಭವಾನಿ ನಮಃ. 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 ಓಂ ಶ್ರೀ ಗಂಗಾ ಭವಾನಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಜಲೇಸ್ಮಿನ್ ಸನ್ನಿಧಿಂ ಕುರು ಜಲೇಸ್ಮಿನ್ ಸನ್ನಿಧಿಂ ಕುರು. ಗೋವಿಂದ ಭಟ್ರೆ, ನನ್ನನ್ನು ಕ್ಷಮಿಸಿಬಿಡಿ. ನೀವು ಮಾನವರಲ್ಲ, ಮಹಾನುಭಾವರು. ನಾನು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಏನೇನು ಮಾತಾಡಿಬಿಟ್ಟೆ, ನನ್ನನ್ನು ಕ್ಷಮಿಸಿ. ಜೋಯಿಸ್ರೆ, ನೀವು ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡ್ರೂ ಪರವಾಗಿಲ್ಲ, ಆದರೆ ನೀವು ಶಾಸ್ತ್ರನ ದುರುಪಯೋಗ ಪಡಿಸ್ಕೊಂಡ್ರಿ. ಉದರ ನಿಮಿತ್ತಂ ಬಹುಕೃತ ವೇಷಂ ಅನ್ನೋ ಹಾಗೆ ನಡ್ಕೊಂಡ್ರಿ. ಹೌದು, ನಾನು ಅಪರಾಧ ಮಾಡಿಬಿಟ್ಟೆ. ನನ್ನಿಂದ ಶಾಸ್ತ್ರಗಳೇ ಅಲ್ಲ ಸುಳ್ಳು ಅಂತ ಜನ ಹೇಳ್ಕೊಳ್ಳೋ ತರ ಮಾಡಿಬಿಟ್ಟೆ. ಧರ್ಮ ರಕ್ಷತಿ ರಕ್ಷತ ಅಂದ ಹಾಗೆ ಶಾಸ್ತ್ರೋ ರಕ್ಷತಿ ರಕ್ಷತ ಅಂತ ಈಗ ನನಗೆ ಅರ್ಥ ಆಯ್ತು. ಧರ್ಮ ಅಂದ್ರೆ ಒಂದು ಜಾತಿಗೋ ಒಂದು ಪಂಥಕ್ಕೋ ಸಂಬಂಧಿಸಿದ್ದಲ್ಲ. ಮನುಷ್ಯರಾಗಿ ನಾವು ಮಾಡೋ ಎಲ್ಲಾ ಒಳ್ಳೆ ಕಾರ್ಯಗಳೇ ಧರ್ಮ ಅನ್ನೋ ವಿಶಾಲ ಭಾವ ಬೆಳೆಸ್ಕೊಳ್ಳಿ. ಗೋವಿಂದ ಭಟ್ರೆ, ನಿಮ್ಮಿಂದ ನಮಗೆ ತುಂಬಾ ಉಪಕಾರವಾಯಿತು. ಭಕ್ತಿಯಲ್ಲಿ, ಶ್ರದ್ಧೆಯಲ್ಲಿ, ಧ್ಯಾನದಲ್ಲಿ ಎಂತಹ ಶಕ್ತಿ ಇದೆ ಅಂತ ನಮಗೆ ತೋರಿಸಿಕೊಟ್ರಿ. ನಮಗೆ ನೀರಿನ ಭಾಗ್ಯನೂ ಕರುಣಿಸಿದ್ರಿ. ಈ ಬಾವಿ ನಿಮ್ದು. ನೆಲ ಜಲ ಅಗ್ನಿ ಒಬ್ಬರ ಸ್ವತ್ತಲ್ಲ ಸೂರಪ್ಪನವ್ರೆ, ಎಲ್ಲ ಭಗವಂತನದು. ಇದನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅವನು ನಮಗ್ ಕೊಟ್ಟಿದ್ದಾನೆ. ಇದನ್ನ ನಾವು ಹಲವಾರು ದೇಶಗಳಾಗಿ, ಪ್ರದೇಶಗಳಾಗಿ, ರಾಜ್ಯಗಳಾಗಿ ವಿಂಗಡಿಸಿಕೊಂಡು ಒಬ್ರು ಮೇಲೊಬ್ರು ಕತ್ತಿ ಮಸಿತಾ ಇದೀವಿ, ದ್ವೇಷ ಸಾಧಿಸ್ತಾ ಇದೀವಿ. ಹೌದು, ತಾವು ಹೇಳೋದು ಮಹಾಸತ್ಯ. ಸೂರಪ್ಪನವ್ರೆ, ಇದು ನಿಮ್ಮ ಕೃಷಿಯ ಫಲ. ಈ ಬಾವಿಯಲ್ಲಿ ನೀರು ಸದಾ ಇರುತ್ತೆ. ಈಗಿರೋ ನೀರಿನ ಮಟ್ಟಕ್ಕಿಂತ ಕಡಿಮೆ ಎಂದಿಗೂ ಆಗೋದಿಲ್ಲ. ಆದ್ರೆ ನೀವೊಂದು ಮಾತು ನಡೆಸ್ಕೊಡ್ಬೇಕು. ತಾವು ಹೇಳಿದ ಮೇಲೆ ಅದನ್ನು ನಾವು ಎಂದಿಗೂ ಮೀರಿ ನಡೆಯುವುದಿಲ್ಲ. ಅದೇನು ಹೇಳಿ? ನೆಲ ಜಲ ಅಗ್ನಿ ಒಬ್ಬರ ಸ್ವತ್ತಲ್ಲ ಅಂತ ನಾನು ಆಗ್ಲೇ ಹೇಳಿದೆ. ಅದೇ ತರ ಈ ಬಾವಿ ನೀರು ಕೇವಲ ನಿಮಗೆ ಅಥವಾ ನಿಮ್ಮ ಕುಟುಂಬದವರಿಗೆ ಮಾತ್ರ ಸೇರಿದ್ದಲ್ಲ, ಈ ಊರಿನ ಜನರಿಗೆಲ್ಲ ಸೇರಿದ್ದು. ಜಾತಿ ಮತ ಭೇದ ತೋರಿಸದೆ ಎಲ್ಲರೂ ಈ ನೀರನ್ನು ಬಳಸ್ಕೋಬೇಕು. ಇದರಲ್ಲಿ ಏನೇ ಲೋಪ ಕಂಡು ಬಂದ್ರೂ ಈ ಬಾವಿ ನೀರು ಬತ್ತಿ ಹೋಗುತ್ತೆ. ಆಯ್ತು, ಹಾಗೇ ನಡ್ಕೋತೀವಿ.
ಅಪ್ಪ ಅಮ್ಮ ಅಪ್ಪ ಅಮ್ಮ ಬನ್ನಿ. ಏನು ನಮ್ಮ ಗುರುಂಬ ಯುದ್ಧ ಅದ್ಭುತ ಮಾಡ್ದನ್ ಗೊತ್ತಾ? ಏನಾದ್ರೂ ಮಾಡ್ಕೊಳ್ಳಿ. ಎಲ್ಲಿದ ನಿಮ್ಗೆ ಗೊತ್ತಾಯ್ತಾ? ಇಲ್ಲೇ ಹರ್ಕೊಂಡಿಗೆ ಹೋಗಿದ್ದಂತೆ. ಅಲ್ಲಿ ಸೂರತ್ ಬಾವಿಲಿ ನೀರು ಬಸದಂತೆ. ಸೂರತ್ ಅಂದ್ರೆ ಅವತ್ತು ನಮ್ ಗೋವಿಂದ ಮೆರವಣಿಗೆಯಲ್ಲಿ ಕರ್ಕೊಂಡು ಬಂದಿದ್ರಲ್ಲ ಅವ್ರು ತಾನೆ? ಅವ್ರು ಅವ್ರೆ. ಅವ್ರ ಹಿಡಿದಲ್ಲಿ ಎರಡು ಕಡೆ ಬಾವಿ ತೋರಿಸಿದ್ರು ನೀರೇ ಬರುದಂತೆ. ಅದಕ್ಕೆ ನಮ್ ಗೋವಿಂದ ಕರ್ಕೊಂಡು ಹೋದಂತೆ. ಹೋಗಕ್ ಮೊದ್ಲು ಮನೇಲಿ ಒಂದು ಮಾತು ಹೇಳಿ ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಾನ್ ಹೀಗೆ ಊಟ ನಿದ್ರೆ ಬಿಟ್ಟು ಆತಂಕದಿಂದ ಕಾಯೋ ತಪ್ಪಿತ್ತಲ್ಲೋ. ಅವನು ಮಹಾಜ್ಞಾನಿ. ಅವ್ರಿಗೆ ಈ ಪ್ರಪಂಚನೇ ಮನೆ ಅಂತ ಗುರುಗಳು ಅವತ್ತೇ ಹೇಳಿದ್ರಲ್ಲ. ಆಗ ಸೂರಪ್ಪನ ಸೊಸೆ ಕಣ್ಣೀರು ಒರೆಸ್ದ. ಈಗ ಅವ್ರ ಬಾವಿಯಲ್ಲಿ ಒಳ್ಳೆ ಸಿಹಿ ನೀರು ತರಿಸಿದ್ದಂತೆ. ನನ್ ಕಣ್ಣೀರು ಒರೆಸೋ ಪ್ರಯತ್ನನೇ ಮಾಡಿಲ್ವಲ್ಲ. ಯಾವಾಗ ಬರ್ತಾನಂತೆ? ಇವತ್ ಬರ್ತಾನಂತೆ. ಹಿರಿಯ ಹರ್ಕೊಳ್ಳಿ ಊರ್ನವರು ಒಬ್ರು ಸಿಕ್ಕಿದ್ರು, ಅವರೇ ಹೇಳಿದ್ರು. ಸರಿ ಬಾಳ, ನೀನು ಹೋಗು ಊಟ ಮಾಡು. ಹೋಗಪ್ಪ, ನಿನ್ ಹೆಂಡತಿ ಕಾಯ್ತಾ ಇದ್ದಾಳೆ, ಊಟ ಮಾಡು. ಏನ್ರಿ, ಅವನಿಗೊಂದು ಹುಡುಗಿ ನೋಡಿ ಮದ್ವೆ ಮಾಡ್ಬಿಟ್ರೆ ಅವನ್ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಈಗ ಅವನ್ ಈ ತರ ಎಲ್ಲೆಲ್ಲೋ ಸುತ್ತ ಇರ್ಬೇಕಾದ್ರೆ ನಾವು ಮಾತ್ರ ಚಿಂತೆ ಮಾಡ್ತಾ ಕೂತಿರ್ತೀವಿ. ಇನ್ನ ಅವನಿಗೆ ಮದುವೆ ಅಂತ ಮಾಡ್ಬಿಟ್ರೆ ಅವನ ಹೆಂಡತಿನೂ ನಮ್ ಜೊತೆ ಸೇರಿ ಕೊರಗ್ತಾ ಇರ್ತಾಳೆ. ನಿಮಗ್ ಗೊತ್ತಿಲ್ಲ ರೀ, ಮದ್ವೆ ಅನ್ನೋದು ಒಂದು ಬಂಧನ. ಆ ಬಂಧನ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನೋಡೆ, ಗಾಳಿನ ಬಂಧಿಸೋದು, ಬೆಂಕಿನ ಅಂಗೈಯಲ್ಲಿ ಮುಚ್ಚಿಟ್ಕೊಳ್ಳೋದು, ಜ್ಞಾನಿನ ಕಟ್ಟು ಹಾಕೋದು, ಇವೆಲ್ಲ ಅಸಾಧ್ಯ. ನಿಮಗೆ ಯಾಕೆ? ಒಂದು ಒಳ್ಳೆ ಸಂಬಂಧ ನೋಡಿ. ಸಂಬಂಧಗಳಿಗೇನು ಬೇಕಾದಷ್ಟಿವೆ. ನಮ್ಮ ಸಂಬಂಧದಲ್ಲೇ ಹುಡುಗಿರು ಇದ್ದಾರೆ, ಆದರೆ ನಮ್ಮ ಗೋವಿಂದ ಒಪ್ಪಬೇಕಲ್ಲ. ನೀವು ಹುಡುಗಿ ಕಡೆಯವ್ರನ್ನ ಒಪ್ಪಿಸಿ, ನಾನು ಗೋವಿಂದನ ಒಪ್ಪಿಸ್ತೀನಿ. ನನಗೇನೋ ಅವನು ಒಪ್ಕೋತಾನೆ ಅಂತ ನಂಬಿಕೆ ಇಲ್ಲ. ಅವನ್ನ ಹೇಗೆ ಒಪ್ಪಿಸ್ಬೇಕು ಅಂತ ನನಗೆ ಗೊತ್ತು. ಮೊದಲು ನಾನು ಮದುವೆ ಆಗ್ತೀನಿ ಅಂತ ಅವನ ಬಾಯಿಂದ ಬರಲಿ, ಆಮೇಲೆ ನಾನು ಹೆಣ್ಣು ನೋಡ್ತೀನಿ. ನಾವು ಹೆಣ್ಣು ನೋಡಿ ಗೋವಿಂದ ಬೇಡ ಅಂತ ಅಂದ್ರೆ ಆ ಹೆಣ್ಣು ಹೆತ್ತವರಿಗೆ ಎಷ್ಟು ನೋವಾಗುತ್ತೆ, ಆ ಹೆಣ್ಣಿನ ಬಾಳು ಏನಾಗಬೇಕು ಅಮ್ಮ? ಪಂದ್ಯಪ್ಪ, ಹೇಳ್ದೆ ಕೇಳ್ದೆ ಎಲ್ಲೋ ಹೊರಟೋಗಿದ್ದೆ. ಹೇಳೋಣ ಅಂತ ಅನ್ಕೊಂಡೆ, ಆದ್ರೆ ಮತ್ ನಾ ಊರ್ ಬಿಟ್ಟು ಹೋಗೋದಕ್ಕೆ ನೀವು ಒಪ್ತಿರೋ ಇಲ್ವೋ ಬಂದ್ಮೇಲೆ ಹೇಳಿದ್ರಾಯ್ತು ಅಂತ ಹಾಗೆ ಹೋಗ್ಬಿಟ್ಟೆ. ಸೂರಪ್ಪನವ್ರು ಚೆನ್ನಾಗಿದ್ದಾರ? ಚೆನ್ನಾಗಿದ್ದಾರಪ್ಪ. ಅವ್ರ ಬಾವಿಲಿ ನೀರ್ ತರಿಸದಿಯಂತೆ? ನಾನೆಲ್ ತರಿಸ್ದೆ, ಎಲ್ಲ ಆ ತಾಯಿ ಶಾಕಂಬರಿ ಕರ್ಣೆ, ನಂದೇನೂ ಇಲ್ಲ. ಸರಿ ಬಾಪ, ಊಟ ಮಾಡೋಣ. ನನ್ನ ಊಟ ಅಲ್ಲೇ ಆಯ್ತಮ್ಮ. ಆ ಸೂರಪ್ಪನವರು ಮತ್ತೆ ದಾನ ಕೊಡಕ್ ಬಂದ್ರು, ಅದನ್ನ ಬಡವರಿಗೆ ದಾನ ಮಾಡಿ ಅಂತ ಹೇಳ್ಬಿಟ್ಟು ಬಂದೆ. ಬಹಳ ಸಂತೋಷ ನಪ್ಪ, ಬಹಳ ಸಂತೋಷ. ಅದು ನಿನ್ ದೊಡ್ಡ ಗುಣ. ಗೋವಿಂದ, ನಿನ್ ಹತ್ರ ಒಂದ್ ಮಾತು ಹೇಳ್ಬೇಕು ಅಂತಿದ್ದೀನಿ, ಆದ್ರೆ. ಅದಕ್ಕ್ಯಾಕಮ್ಮ ಸಂಕೋಚ? ಸಂಕೋಚ ಅಲ್ಲಪ್ಪ, ನಾನ್ ಹೇಳಿದ ಮೇಲೆ ನೀನಲ್ಲಿ ಬೇಡ ಅಂತೀಯೋ ಅನ್ನೋ ಸಂದೇಹ. ಅಮ್ಮ, ಅದು ನ್ಯಾಯಸಮ್ಮತವಾದ್ರೆ ನಾನು ಯಾವತ್ತೂ ಬೇಡ ಅನ್ನಲ್ಲ. ನಮಗೆ ನ್ಯಾಯ ಅನ್ಸಿದ್ದು ನಿನಗೆ ಹಿಡಿಸ್ದೇ ಇರಬಹುದು, ಆದರೂ ಲೋಕಾರೂಢಿ ಆಚಾರನ್ ಬಿಟ್ಟು ಬಾಳಕ್ಕಾಗೋಲ್ಲ ಗೋವಿಂದ. ನಿಮ್ ಮನ್ಸಲ್ಲಿ ಏನಿದೆ ಅಂತ ಹೇಳದೆ ಇದ್ರೆ ನಾನ್ ಏನು ಅಂತ ಉತ್ತರ ಕೊಡಕ್ಕಾಗತ್ತೆ? ಅದೇನು ಅಂತ ಹೇಳಿಯಪ್ಪ. ಅಂತದ್ದೇನಿಲ್ಲ, ನಿನಗ್ ಮದುವೆ ಮಾಡ್ಬೇಕು ಅಂತ ನಿಮ್ ತಾಯಿ ಆಸೆ. ಇದಕ್ಕೆ ಇಷ್ಟೊಂದು ಪೀಠಕ್ಕೆ ಹಾಕ್ಬೇಕಾಗಿತ್ತೆ? ನೇರವಾಗೇ ಹೇಳ್ಬೋದಿತ್ತಲ್ಲ. ನೀನು ನಿನ್ ವ್ಯವಹಾರನ ನೋಡಿದ್ರೆ ನೀನ್ ಮದ್ವೆ ಆಗಕ್ ಒಪ್ತೀಯೋ ಇಲ್ವೋ ಅಂತ ಅನುಮಾನಪ್ಪ. ನಾನ್ ಮದ್ವೆ ಆಗ್ಬೇಕು ಅಷ್ಟೇ ತಾನೆ? ಆಯ್ತು, ನನಗೊಪ್ಪಿಗೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೊಪ್ಪಿಗೆ. ಸರಿನಾ ಅಮ್ಮ, ನಿನ್ ಸಂದೇಹ ಅನುಮಾನ ಎಲ್ಲ ಪರಿಹಾರ ಆಯ್ತಾ? ಆಯ್ತಪ್ಪ ಆಯ್ತು. ಒಂದ್ ಒಳ್ಳೆ ಸಂಬಂಧ ನೋಡ್ಬಿಡಿ, ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ. ನಾಳೆನೇ ನೋಡ್ಬಿಡ್ತೀನಿ. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ.
ಎದು ನೀನು ಅರಿವಿನ ಬಾಗಿಲ ಎಲ್ಲ ಮನಗಳ ಬೆಳಗಿದೆಯಲ್ಲ ಈಶ್ವರೇ ಅಲ್ಲ ನೀನೇ ಅಲ್ಲ ನಿನ್ನ ಪದಗಳೇ ತತ್ವದ ಮೂಲ ತೆರೆದು ನೀನು ಅರಿವಿನ ಬಾಗಿಲ ಎಲ್ಲ ಮನಗಳ ಬೆಳಗಿದೆಯಲ್ಲ ಓಂ ನಮ ಶಿವಾಯ ಅಲ್ಲಾಹು ಅಕ್ಬರ್ 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 ಫಕೀರ ಜಂಗಮರೊಂದೇ ಎಂದೇ ಪುರಾಣ ಪುರಾಣ ಒಂದೇ ಎಂದೇ ಫಕೀರ ಜಂಗಮರೊಂದೇ ಎಂದೇ ಪುರಾಣ ಪುರಾಣ ಒಂದೇ ಎಂದೇ ನಮಾಜು ನಮನಗಳೊಂದು ಮಾಡಿದೆ ಮಸೀದು ಮಂದಿರ ಬೆರೆಸಿ ತೋರಿದೆ ಮಸೀದು ಮಂದಿರ ಬೆರೆಸಿ ತೋರಿದೆ ಓಂ ನಮ ಶಿವಾಯ ಅಲ್ಲಾಹು ಅಕ್ಬರ್ ಓಂ ನಮ ಶಿವಾಯ ಅಲ್ಲಾಹು ಅಕ್ಬರ್ ಓಂ ನಮ ಶಿವಾಯ ಅಲ್ಲಾಹು ಅಕ್ಬರ್ ಆದಿರಲಿಂಗನ ವರ ಸಂಜಾತ ಚಾಪಾನುಗ್ರಹ ಶಕ್ತಿ ಸಮರ್ಥ ಶಿಶುನಾಳಿನ ಶ್ರೀ ಶರೀಫ ಸಂತ ಶಿಶುನಾಳಿನ ಶ್ರೀ ಶರೀಫ ಸಂತ ಈಶ್ವರ ಅಲ್ಲ ನೀನೇ ಅಲ್ಲ ಈಶ್ವರ ಅಲ್ಲ